ನನ್ನ ಸ್ನೇಹಿತರ ಎಲ್ಲ ಶೇರ್ ಮಾಡ್ಕೊಂಡೆ ಈ ತರ ನಾನು ಏನೋ ಆಶ್ರಮ ಮಾಡಬೇಕು ಅನ್ಕೊಂಡಿದ್ದೀನಿ ತುಂಬಾ ಕಷ್ಟಪಡಬೇಕು ಅಂತ ಅನ್ಕೊಂಡಿದ್ದೀನಿ ಏನಾದರೂ ಒಂದು ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅವಾಗ ಪಾಪ ಅವನು ಇದ್ದನು ಹೌದಾ ಬಾ ಇಲ್ಲೊಬ್ಬರು ಬಾಸ್ ಇದ್ದಾರೆ ಅವರ ಹತ್ರ ಕರ್ಕೊಂಡು ಹೋಗ್ತೀನಿ ಅವರು ನೀನು ಖಂಡಿತ ಹೆಲ್ಪ್ ಮಾಡ್ತಾರೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಬಾಸ್ ಅನ್ನೋರು ತುಂಬಾ ದೊಡ್ಡ ವ್ಯಕ್ತಿ ಆಯ್ತಾ ಸೋ ಆಯ್ತು ಅಲ್ಲೋದೆ ಅಲ್ಲೋದಾಗ ನಾನು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡೆ ಅವರೆಲ್ಲ ಒಂದು 20 25 ಜನ ವೈಟ್ ಶರ್ಟ್ ಹಾಕೊಂಡು ತುಂಬಾ ಚೆನ್ನಾಗಿ ಕೂತಿದ್ರು ಕೂತಿರೋ ಟೈಮ್ ಅಲ್ಲಿ ಅಣ್ಣ ಏನಪ್ಪ ಅಂದ್ರು ಸರ್ ಅಣ್ಣ ನಾನು ಏನೋ ಮಾತಾಡಬೇಕಾಗಿತ್ತು ಯೋಗೇಶ್ ಅಂತ ಹುಡುಗ ಅಣ್ಣ ಸಮಾಜ ಸೇವೆ ಮಾಡ್ತಾನೆ ಪಾಪ ಚಿಕ್ಕ ಪುಟ್ಟದು ಊಟ ಕೊಡೋದು ಅದು ಇದು ಮಾಡ್ತಿದಾನೆ ಏನಾ ನೀವು ಸ್ವಲ್ಪ ಬೆಂತಟ್ಟಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಏನೋ ಕೆಲಸ ಮಾಡಬೇಕು ಅಂತ ಅನ್ಕೊಂಡವನೇ ಅಂತ ಹೇಳಿದ್ರು ಹಂಗ ಅಂದ ತಕ್ಷಣ ಅವರು ನನ್ನ ನೋಡಿ ಏನು ಕೆಲಸ ಮಾಡ್ತೀಯಪ್ಪ ಅಂತ ಕೇಳಿದ್ರು ನಾನಂದೆ ಸರ್ ಟ್ಯಾಕ್ಸಿ ಓಡಿಸ್ತೀನಿ ಸರ್ ಅಂತ ಹಂಗಂದ ತಕ್ಷಣ ಅವರು ಫಸ್ಟ್ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕು ಆಮೇಲೆ ಬೇರೆದು ಮಾಡು ಅಂತ ಅಂದ್ಬಿಟ್ರು ಹಂಗಂದ ತಕ್ಷಣ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಬಟ್ ಆದರೆ ಫಸ್ಟು ನಿಮ್ಮ ತಂದೆ ತಾಯಿಗೆ ಅನ್ನ ಹಾಕು ಆಮೇಲೆ ಬೇರೆದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಭಾಳ ಬೇಜಾರಾಯಿತು ಆಮೇಲೆ ಸುಮ್ಮನೆ ನಿಂತ್ಕೊಂಡೇ ಇದ್ದೆ ಅವ್ರು ಹಂಗೆ ಹೇಳಿದ್ರು ಆಮೇಲೆ ಸಡನ್ನಾಗಿ ಏನಂದ್ಬಿಟ್ರು ಅಂದರೆ ಯಾವ ಸಿನಿಮಾ ನೋಡ್ಕೊಂಬಂದೆ ರೀಸೆಂಟಾಗಿ ಅಂತ ಅಂದ್ಬಿಟ್ರು ಹಂಗೆ ಅಂದ ತಕ್ಷಣ ಅಲ್ಲಿ ಇದ್ದಕ್ಕಂಥ 20-25 ಜನನೂ ಜೋರಾಗಿ ನಗಾಡ್ಬಿಟ್ರು ಅವಾಗೆಲ್ಲ ಒಂದು ಕಡೆ ಅನ್ನಿಸ್ತು ಶೇಮ್ ಆಯ್ತು ನನಗೆ ಸೊ ಇವ್ರು ಇಷ್ಟೊಂದು ನನ್ನನ್ನು ಆಡ್ಕೋತವ್ರಲ್ಲ ಅಂತ ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ಏನಾದರೂ ಬಂದು ನಿಮ್ಮ ಹತ್ರ ಸಹಾಯ ಕೇಳ್ದ ಅಂದರೆ ಅದು ದುಡ್ಡು ಅಂತ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ರೀತಿಯಲ್ಲಿ ಸಹಾಯ ಕೇಳಿದಾಗ ಅದನ್ನು ಕೀಳಾಗಿ ಕಾಣಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಅವತ್ತೇ ಡಿಸೈಡ್ ಮಾಡಿದೆ ನಾನು ಲೈಫಲ್ಲಿ ಏನಾದರೂ ಒಂದು ಆಗೋಣ ಅಲ್ಲಿವರೆಗೂ ಯಾರ ಮನೆ ಬಾಗಿಲಿಗೆ ಹೋಗಬಾರ್ದು ಯಾರ ಹತ್ರನೂ ಏನು ಕೈ ಚಾಚಬಾರ್ದು ಯಾರ ಹತ್ರನೂ ನಾನು ಮಾಡ್ತಿದ್ದೀನಿ ಅಂತ ಹೋಗಿ ನಿಂತ್ಕೋಬಾರ್ದು ಅಂತ ಅವತ್ತು ಡಿಸೈಡ್ ಮಾಡಿದವನು ಇವತ್ತವರೆಗೂ ಜನಗಳ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಜನಗಳ ಹತ್ರ ನಾನು ಕೇಳ್ತೀನಿ ಪ್ರೀತಿ ಇರೋರು ಕೊಡ್ತಾರೆ ಪ್ರೀತಿ ಇದ್ದವರು ಬೈಕೋತಾರೆ ಏನೋ ಗೊತ್ತಿಲ್ಲ ಬಟ್ ಇವತ್ತವರೆಗೂ ಯಾವುದೇ ಗಣ್ಯ ವ್ಯಕ್ತಿಗಳ ಹತ್ರ ಹೋಗದೆ ಯಾರ ಹತ್ರನೂ ಕೈ ಚಾಚದೆ ಯಾರ ಹತ್ರನೂ ಹೋಗಿ ಓಮಿನಿ ಕಳಿಸ್ದೆ ಟೆಲಿಕಾಲಿಂಗ್ ಮಾಡಿದೆ ಕೇವಲ ಎಲ್ಲ ಜನಗಳ ಸಪೋರ್ಟಿಂದನೇ ಸರ್ 70-80 ಜನರನ್ನ ಸಾಕ್ತಾ ಇದ್ದೀನಿ